ಗಡಿ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಕೊರೋನಾ ಕಾಲದ ನಡುವೆಯೂ ಶಾಲಾ ಕಾಲೇಜುಗಳಲ್ಲಿ ಗಂಟೆಯ ಸದ್ದು, ಬರೋಬ್ಬರಿ 2 ವರ್ಷದ ಬಳಿಕ ಸ್ಕೂಲ್ ಕಾಲೇಜು ಓಪನ್. ಹೌದು, ಔರಾದ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಆದರ್ಶ ವಿದ್ಯಾಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಹೂ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಸಚಿವ ಪ್ರಭು ಚವ್ಹಾಣ್ ಸ್ವಾಗತಿಸಿ, ಕೊರೋನಾ ಎಂಬುದು ಎಚ್ಚರ ಇರಲಿ, ಭಯಬೇಡ, ಶಾಲೆಗಳಿಗೆ ಬರುವಾಗ ಅಂತರ ಕಾಪಾಡಿಕೊಂಡು ಸ್ಯಾನಿಟೈಸರ್ ಮಾಸ್ಕ್ ಹಾಕಿಕೊಂಡು ಬರಬೇಕೆಂದು ವಿದ್ಯಾರ್ಥಿಗಳಿಗೆ ಮನವರಿಸಿದರು ಸಚಿವ ಚವ್ಹಾಣ್ ಅವರು. ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಸಂಗೀತ ತಂದೆ ಬಸಪ್ಪ ಕಟ್ಕೆ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಹಾಗೂ ತಾಲೂಕಿಗೆ ಉತ್ತಮ ಸಾಧನೆ ಮಾಡಿದ್ದಕ್ಕೆ ಸಚಿವ ಪ್ರಭು ಚವ್ಹಾಣ್ ಅವರಿಂದ 6,000 ರೂಪಾಯಿ ಬಹುಮಾನ ನೀಡಿ ಗೌರವಿಸಿದ್ದರು. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಸಿದ್ಧತೆ ಮಾಡಿಕೊಂಡ ಶಾಲಾ ಆಡಳಿತ ಮಂಡಳಿ ಕ್ಲೀನ್ ಆಗ್ಬೇಕು, ಫುಲ್ ಸ್ಯಾನಿಟೈಸರ್ ಆಗ್ಬೇಕು, ಗೈಡ್ಲೈನ್ ಪೂರಾ ಫಾಲೋ ಮಾಡಬೇಕು. ಓಕೆನಾ? ನಮ್ಮ ಕಡೆ ಏನ್ ಬೇಕು ಸಹಾಯ ಮಾಡ್ತೀನಿ ನಾನು. ಓಕೆ? ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಚ್.ಎಸ್. ನಗನೂರ್, ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರಾದ ದೂಳಪ್ಪ ಮಾಳ್ನೂರ್, ಸಿಆರ್ಸಿ ಬಾಲಾಜಿ, ಅಮರ್ವಾಡಿ ಸರ್ಕಾರಿ ಪ್ರೌಢಶಾಲೆ ಪ್ರಾಂಶುಪಾಲ ಮಹದೇವ್ ಬಿಜಾಪುರೆ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ಪುಕ್ಕಲ್ವಾರ, ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಆಲ್ಮಾಜಿ, ಬಸವರಾಜ್ ಹಳ್ಮೆ, ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸೂರ್ಯಕಾಂತ ಏಕ್ಲಾರ, ಭಾರತ್ ವೈಭವ್ ನ್ಯೂಸ್, ಔರಾದ್. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.